ರಮೇಶ್ ಜಾರಕಿಹೊಳಿ ಲಕ್ಷ್ಮೀ ಅಬ್ಬಾಳ್ಕರ್ ಗಲಾಟೆ ಮುಗಿತು. ಈಗ ಬೆಳಗಾವಿಯಲ್ಲಿ ಬಿಜೆಪಿ ಸಂಸದರ ಬೀದಿ ಜಗಳ ಶುರುವಾಗಿದೆ. ಸೊ ಇವತ್ತು ಏನಾಯ್ತು ಅಂದ್ರೆ, ಬೆಳಗಾವಿಯಲ್ಲಿ ನಡೆದಂತ ರೈಲ್ವೆ ಬ್ರಿಡ್ಜ್ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಬಿಜೆಪಿಯ ರಾಜ್ಯಸಭಾ ಸದಸ್ಯ ಪ್ರಭಾಕರ್ ಕೋರೆಗೆ ಆಹ್ವಾನ ಇರಲಿಲ್ಲ, ಆಮಂತ್ರಣ ಪತ್ರಿಕೆ ಹೆಸರಿರಲಿಲ್ಲ. ಈ ಸಂದರ್ಭದಲ್ಲಿ ಬೆಳಗಾವಿ ಸಂಸದ ಸುರೇಶ್ ಅಂಗಡಿ ವೇದಿಕೆಗೆ ಬನ್ನಿ ಅಂತ ಕರೆದ್ರು. ಆ ಸಂದರ್ಭದಲ್ಲಿ ಇಬ್ಬರ ಮಧ್ಯೆ ನೇರವಾದಂತ ಒಂದು ವಾಗ್ದಾಳಿ ನಡೆಯಿತು, ಒಬ್ಬರ ಮೇಲೆ ಒಬ್ಬರು ಹರಿಯಾಯಿದ್ರು. ಸೊ ಇದರಲ್ಲಿ ಏನಾಯಿತು ಇವತ್ತಿನ ಕಾರ್ಯಕ್ರಮದಲ್ಲಿ, ಯಾವ ರೀತಿ ಬಿಜೆಪಿ ಸಂಸದರು ಬೀದಿಯಲ್ಲಿ ಜನರ ಮುಂದೆ ಯಾವ ರೀತಿ ಬೈದಾಡ್ಕೊಂಡ್ರು ತಾವೇ ನೋಡಿ. ಅಂದ್ರೆ ಸ್ಟೇಜ್ ಮೇಲೆ ನಾವಿಲ್ಲ, ಡ್ರಾಪ್ ನಾಗ ಹೆಸರಿಲ್ಲ, ನಾವಿಲ್ಲ, ನಾವ್ ಉದ್ಘಾಟನೆ ಮಾಡ್ತೇವೆ ಹೋಗ್ತೇವೆ. ಇವತ್ತಿಂತ ಜಗಳ ಮಾಡಿಲ್ಲ, ಇವತ್ತು ಫಸ್ಟ್ ಟೈಮ್ ಜಗಳ ಮಾಡಕಾಗಿತ್ತು. ಮತ್ ನೀ ಇದ್ರ ಮೈ ಮ್ಯಾಕ್ ಹೇಗ್ ತಿಂಗ್ ನಿಂಗೆ ತಗೊಳೋ ಜೋರು? ಇಟ್ಸ್ ನಾಟ್ ಯುವರ್ ಪ್ರೋಗ್ರಾಮ್, ಇಟ್ಸ್ ರೈಲ್ವೆ ಡಿಪಾರ್ಟ್ಮೆಂಟ್. ಬನ್ನಿ ನಮ್ಮ ಜೊತೆಗೆ ನೇರವಾಗಿ ಬೆಳಗಾವಿಯ ಬಿಜೆಪಿ ಸಂಸದ ಅಂತ ಸುರೇಶ್ ಅಂಗಡಿ. ಸುರೇಶ್ ಅಂಗಡಿ, ಎಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳಾಯ್ತು, ಯಾಕೆ ಬಹಿರಂಗವಾಗಿಬ್ರು ಹಿರಿಯ ನಾಯಕರುಗಳು? ಏನು ವ್ಯತ್ಯಾಸ ಆಗಿರ್ಲಿಲ್ಲ ಸರ್, ಎಲ್ಲ ಕೋರೆಯವರು ನಾವು ದಿನ ಜಗಳಾಡ್ತಿರ್ತೀವಿ, ದಿನ ಕೂಡಿರ್ತೀವಿ. ಅಲ್ಲ, ದಿನ ಜಗಳಾಡೋದು ಪ್ರೀತಿನ ಜಗಳಾಡೋದು ಬೇರೆ, ಇದು ಕಾರ್ಯಕ್ರಮ ಅಲ್ಲ, ಪ್ರೋಟೋಕಾಲ್. ಪ್ರೋಟೋಕಾಲ್ ನೋಡಿ, ಅವ್ರಿಗೇನೋ ತಪ್ಪು ಕಲ್ಪನೆ ಆಗಿದೆ, ಏನೋ ತಪ್ಪು ಕಲ್ಪನೆ ಆಗಿದೆ ಅವ್ರಿಗೆ, ಅವ್ರ ಹೆಸರು ಇದೆ, ಅವ್ರದ್ದು ಇದಾಗಿದೆ ಅಂತ ಹೇಳಿ ಅವರು ಇದನ್ ಮಾಡಿದ್ರು. ನಾನೇ ಹೇಳಿ ಮತ್ತೆ ಆಮೇಲೆ ಬೈದ್ವಿ, ನಮ್ ಕಾರ್ಯಕ್ರಮ ಅಟಲ್ ಬಿಹಾರಿ ವಾಜಪೇಯಿ ಅವ್ರ ಜನ್ಮದಿನ ಇದೆ ಇವತ್ತು, ಇದ್ರ ಸಮರ್ಪಣೆ ಮಾಡಬೇಕು. ಪ್ರಧಾನಮಂತ್ರಿಗಳು ಆಸಾಮದಲ್ಲಿ ಮಾಡ್ತಾ ಇದಾರೆ, ನಾನು ಬೆಳಗಾವಿಯಲ್ಲಿ ಮಾಡ್ತಾ ಇದ್ದೀನಿ. ಪಿಯೂಷ್ ಗೋಯಲ್ ಅವರು ನನಗೆ ಬರ್ಲಿಕ್ಕೆ ಆಗೋದಿಲ್ಲ, ನೀವೇ ಮಾಡಿ ಅಂತ ಅಂದ್ರೆ ಅದಕ್ಕೆ ಮಾಡಿದೀವಿ. ಅಲ್ಲ, ಆರಂಭದಲ್ಲಿ ಈಗ ನಿಮಗೆ ಸಂಬಂಧ ಬರಲಿ, ರೈಲ್ವೆ ಅಧಿಕಾರಿಗಳನ್ನ ಅಡ್ವರ್ಟ್ ಮಾಡಿದ್ರ ಅಂತ? ರೈಲ್ವೆ ಅಧಿಕಾರಿಗಳು ಏನೋ ತಪ್ಪ ಇಲ್ಲ ಅದ್ರಲ್ಲಿ, ತಪ್ಪಿಲ್ಲ. ರೈಲ್ವೆ ಅಧಿಕಾರಿಗಳು ಅವ್ರಿಗೆ ಏನ್ ಮೇಲಿಂದ ಬರ್ತದ ಆ ಪ್ರಕಾರ ಅವ್ರು ಮಾಡಿದ್ದಾರೆ, ಆ ಪ್ರಕಾರ ಅವ್ರು ಫಾಲೋ ಮಾಡಿದ್ರೆ. ನಿನ್ ನಾನು ಕೂಡ ಕಾರ್ಡ್ ನೋಡ್ಲಿಲ್ಲ, ಮೊದಲು ರಮೇಶ್ ಜಾರಕಿಹೊಳಿ ಹಾಕಿದ್ರು ಅವರು, ಆಮೇಲೆ ಸತೀಶ್ ಜಾರಕಿಹೊಳಿ ಮಂತ್ರಿ ಆದ್ರು. 100 ಕಾರ್ಡ್ ಪ್ರಿಂಟ್ ಮಾಡಿ ವೇಸ್ಟ್ ಮಾಡಿದ್ರೆ ಪಾಪ. ಅಲ್ಲ, ನೀವು ನೋಡ್ಬೇಕಾಗಿತ್ತು, ನೀವು ಸಂಸದರಲ್ಲಿ ನಿಮ್ಗೆ ಗೊತ್ತಿರಲಿಲ್ವಾ ಅಂತ ಕೇಳಿದ್ರಲ್ಲ ಕೋರೆ. ನಾನೇ ನೋಡಿದೆ ಅದನ್ನ, ನೋಡಿ ಕೋರೆಯವ್ರ ಹೆಸರು ಇದ್ದಿದ್ರಿಂದ ನಾನು ಉದ್ಘಾಟನೆಯಿಂದ ಬಂದ್ ಹಾಕಿದ್ರು. ಎಲ್ಲಾ ಹೆಸರುಗಳು ತಿದ್ದಿ ಅವ್ರಿಗೆ ಕೊಟ್ಟಿದ್ದೀನಿ. ಆಮೇಲೆ ಸತೀಶ್ ಜಾರಕಿಹೊಳಿ ಹೆಸರು ನಾನೇ ಹಾಕಿದ್ದೀನಿ, ಸತೀಶ್ ಜಾರಕಿಹೊಳಿ ಕರೆದವ್ ನಾನೇ ಫೋನ್. ಅವ್ರ ಸಹೋದರರು ಮಾಡುವಾಗ ನಾನು ಎಂದೂ ಕರೆದಿಲ್ಲ, ಅವ್ರು ಗೋಕಾಕದಲ್ಲೂ ಕರೆಯಲ್ಲ. ಸಾಮಾನ್ಯವಾಗಿ ಯಾವ್ದಕ್ಕೂ ಈ ತರದಕ್ಕೆಲ್ಲ ಇದು ಮಾಡಲ್ಲ, ನನ್ಗೆ ನಾನು ನೋಡಿದೀನಿ, ನೀವು ಕೂಡ. ಅವರು ಸ್ಮಾರ್ಟ್ ಸಿಟಿ ಒಳಗೂ ನಮ್ಮನ್ನ ಇಲ್ಲಿ ಪೂಜಾಕ್ಕೆ ಯಾರು ಕರೆದಿರದಿಲ್ಲ, ಅನೇಕ ಸಂದರ್ಭದಲ್ಲಿ ನೋಡಿದೀವಿ. ಆದ್ರೂ ಮಾಡ್ಲಿ, ನಮ್ಮ ಅಭಿವೃದ್ಧಿ ದೃಷ್ಟಿಯಿಂದ ಇದಾಗ್ಬಾರ್ದು. ಕೋರೆಯವ್ರು ಯಾಕೋ ತಪ್ಪು ತಿಳ್ಕೊಂಡಿದ್ದಾರೆ ಇವತ್ತು. ಸ್ಮಾರ್ಟ್ ಸಿಟಿಯಲ್ಲಿ ನಿಮ್ ಕರೆದಿರ್ಲಿಲ್ಲ ಅವರು? ಅಲ್ಲ, ಕೋರೆಯವರಲ್ಲ, ರಾಜ್ಯ ಸರ್ಕಾರದವ್ರು ಕರೆದ. ನೋಡಿ, ನಾವ್ ಇರೋದಿಲ್ಲ, ಒಂದ್ಸರಿ ನಾವ್ ಬೇರೆ ಕಡೆ ಮಾಡೋರು ಯಾರಿದ್ದು ಅವ್ರು ಪೂಜೆ ಮಾಡಿ ಅಭಿವೃದ್ಧಿ ಮಾಡಕ್ ನಾವೇ ಕಾಟ್ ಬರ್ಬೇಕು ಅಂತ. ಅಲ್ಲ, ನಿಜ, ಬಟ್ ಪ್ರೋಟೋಕಾಲ್ ಅಂತ ಇರುತ್ತಲ್ಲ, ನೀವು ನಿಮ್ ಸರ್ಕಾರ ಇಟ್ಕೊಂಡು ಕುಂತ್ರೆ ಅಭಿವೃದ್ಧಿ ಆಗಲ್ಲ, ಒಬ್ಬ ಇಲ್ದ್ರೆ ಒಬ್ರು ಯಾರಾದ್ರೂ ಆಪ್ಷನ್ ಇರ್ತಾರೆ. ಯಾರು ಬೇಕಾದ್ರೆ ಮಾಡಕ್ ಆಗಲ್ಲ ಸಂಸದರೆ. ಈಗ ಪ್ರೋಟೋಕಾಲ್ ಮಾಡಕ್ ಆಗಲ್ಲ ಅಂದ್ರೆ, ಈಗ ತಹಸೀಲ್ದಾರ್ ಕೆಲಸ ಜಿಲ್ಲಾಧಿಕಾರಿ ಮಾಡಕ್ಕಲ್ಲ, ಜಿಲ್ಲಾಧಿಕಾರಿ ತಹಸೀಲ್ದಾರ್ ಮಾಡಕ್ ಆಗಲ್ಲ. ಅದಕ್ಕೇನ್ ಸಂಬಂಧಿಲ್ಲ, ಕೋರೆಯವ್ರು ನಾವು ಚೆನ್ನಾಗಿದ್ದೀವಿ, ಅದ್ರಲ್ಲಿ ಏನು ಯಾವ್ದು ಸಂಶಯ ಬೇಡ. ಅವ್ರಿಗೇನೋ ಸಂಸದರೆ, ನಿಮ್ ಸೇರಿ ನಮ್ ಜೊತೆಗೆ ಸಂಸದ ರಾಜ್ಯಸಭಾ ಸದಸ್ಯ ಅಂತ ಪ್ರಭಾಕರ್ ಕೋರೆ ಕೂಡ ಇದಾರೆ. ಪ್ರಭಾಕರ್ ಕೋರೆ, ಅದು ಯಾವುದೇ ರೀತಿಯ ತೊಂದರೆ ಆಗಿಲ್ಲ, ಎಲ್ಲ ಸಣ್ಣ ವ್ಯತ್ಯಾಸ ಆಗಿದೆ, ನಾವು ಪ್ರೀತಿಯಿಂದ ಮಾತಾಡಿದೀವಿ ಅಂತ ಹೇಳ್ತಿದ್ದಾರೆ. ಹಲೋ ಪ್ರಭಾಕರ್ ಕೋರೆ, ಎಲ್ಲಿ ಪ್ರಾಬ್ಲಮ್ ಎಲ್ಲ ಆಯ್ತು ಅಂತ? ಏನಿಲ್ಲ, ಅದೇನ ಸುರೇಶ್ ಅಂಗಡಿ ನನ್ನ ಮುಖಂಡವ, ಅವ್ರ ಸಲುವಾಗಿ ಎರಡನೇ ಒಪಿನಿಯನ್ ಇಲ್ಲ. ನಾನು ಆಫೀಸರ್ ಕೇಳ್ತಿದ್ದೆ, ಈಗ ಏನೋ ಅವ್ರು ಬಂದವರು ಮಾತಾಡಿದ್ಮ್ಯಾಗ ಏನೋ ಸ್ವಲ್ಪ ಗೆಳೆಯರು, ಒಬ್ರೊಬ್ರು ಗೆಳೆಯರು ಇದೀವಿ, ಒಂದ್ ಸ್ವಲ್ಪ ಮಾತುಕತೆಯಲ್ಲಿ ಚಿಕ್ಕಮಕ್ಕಿ ಇಷ್ಟು ಬಿಟ್ರೆ ಏನಾಗಿಲ್ಲ. ನಮ್ಮ ಮುಖಂಡರ ನಾವು ಒಪ್ಕೊಂಡು ಬಿಟ್ಟಿದೀವಿ, ಏನ್ ಸಮಸ್ಯೆ ಇಲ್ಲ ನಮ್ಗೆ, ವೈಯಕ್ತಿಕ ಏನ್ ದ್ವೇಷ ಇಲ್ಲ ಅದಕ್ಕೆ. ಅಲ್ಲ, ನೀವು ಶಿಫ್ಟ್ ಮಾಡ್ಕೊಂಡು ಕೂತಿದ್ರೆ ಅವರು ಸಂಸದರ ಕೈ ಹಿಡ್ಕೊಂಡು ಎಳ್ಕೊಂಡು ಹೋದ್ರೆ ವೇದಿಕೆಗೆ ಅಂತ ಹೇಳ್ತಾರದು. ನೋಡ್ರಿ, ನಮ್ಮ ಸಮಾಜದ ಅತ್ಯಂತ 100 ಸಂಸ್ಥೆಯ ಅಧ್ಯಕ್ಷರು, ನಮ್ಮೆಲ್ಲರೂ ಹಿರಿಯರು, ಆತರ ನಾನು ಜೋರಾಗಿ ಕರೆದು ನಡೀರಿ ಕಾರ್ಯಕ್ರಮ ಇದೆ. ಸುರೇಶ್ ಪ್ರೀತಿಯಿಂದ ಕರ್ಕೊಂಡು ಹೋದ್ರೆ ವೇದಿಕೆ ಅಂತ ಹೇಳಿದೆ ನಾನು.
ಪ್ರಶ್ನೆ ಉತ್ತರ ಬಗ್ಗೆ ಅಲ್ಲ ಸರ್, ಮನೆಯಲ್ಲಿ ಜಗಳ ಮಾಡಿದ್ರ ಅಣ್ಣ ತಮ್ಮ ಜಗಳ ಆಡೋದಲ್ವಾ, ಈ ಕೊರೆಯವ್ರ ಹತ್ರ ಜಗಳ ಮಾಡಿದ್ರೆ ಅದಕ್ಕೆ ಯಾಕೆ ನೀವು ದೊಡ್ಡದಾದ ಮಾಡ್ಕೊತೀರಿ? ಅಲ್ಲ ನೀವು ಯಾರು ಕೂಡ ಅಲ್ಲ, ಪ್ರಭಾಕರ್ ಕೋರೆ ಅವರು ದೊಡ್ಡ ಹಿಂದೆ ಕಾಂಗ್ರೆಸ್ ಇಂದ ನಿಮ್ ಪಕ್ಷದ ಬಹಳ ಸೀನಿಯರ್ ಮೋಸ್ಟ್ ಲೀಡರ್, ಅವ್ರು ಈ ಸಲ ಸಣ್ಣ ಸಣ್ಣದಕ್ಕೂ ತಲೆ ಕೆರೆಸ್ಕೊಳ್ಳೋರಲ್ಲ. ಆದ್ರೆ ಎಲ್ಲ ಒಂದ್ ಕಡೆ ಪ್ರೋಟೋಕಾಲ್ ಮಿಸ್ ಆಗಿ ತಮಗೂ ಕೂಡ ಅದು ಅರಿವಿ ಬಂತು, ಅಧಿಕಾರಿಗಳ ಆಮೇಲೆ ಕ್ರಮ ಕೈಗೊಂಡ್ರು ಅಂತ ಹೇಳಿದ್ರೆ ನಾನು ತಪ್ಪು ಮಾಡಿದ್ರೆ ಪ್ರಭಾಕರ್ ಹೌದು ಆಮೇಲೆ ಕ್ರಮ ಕೈಗೊತಿ ಅಧಿಕಾರಿಗಳ ಮೇಲೆ ಪ್ರಭಾಕರ್ ಕೋರೆ. ಈಗ ಸಂಸದರು ಹೇಳ್ತಾ ಇದ್ರೆ ಅಧಿಕಾರಿಗಳು ತಪ್ಪು ಮಾಡಿದ್ರೆ ಕ್ರಮ ಕೈಗೊಳ್ತೀವಿ, ಆದ್ರೆ ಎಲ್ಲೂ ಕೂಡ ನನಗೆ ಅನಿಸಿರೋ ಪ್ರಕಾರ ಎಲ್ಲೋ ಸಮಸ್ಯೆ ಆಗಿರ್ಲಿಲ್ಲ, ಎಲ್ಲ ಒಂದ್ ಕಡೆ ಸಣ್ಣ ತಪ್ಪಾಯ್ತು ನಾನು ಕರ್ಕೊಂಡು ಹೋದೆ ಅಂತ ಹೇಳ್ತಾರೆ. ಹೌದು ನೂರಕ್ಕೆ ನೂರು ಕೋರೆ ಅದೆಲ್ಲ ತಪ್ಪು ಪ್ರಶ್ನೆ ಇಲ್ಲ. ನಂದು ಸುರೇಶ್ ಏನ್ ಸಂಬಂಧ ಇಲ್ಲ, ನಮ್ ಮುಖಂಡ್ರ ಕೇಳಿದಿಲ್ಲ, ಬಿಜೆಪಿ ಸೀನಿಯರ್ ಲೀಡರ್ ಅವರು ನಮಗ್ ಮುಖಂಡ್ರು. ಆದ್ರೆ ಏನ್ ಮಾಡೋದು, ಅವ್ರ ಕಾಮನ್ಸ್ ಇವರು ಆಫೀಸರ್ಗಳಿಗೆ ಇದಿಲ್ಲ ಅಂದ್ಮೇಲೆ ಅವ್ರನ್ನ ಪ್ರೊಟೆಕ್ಷನ್ ಮಾಡ್ಲಿಕ್ಕೆ ಇವರು ಸ್ವಲ್ಪ ನಮ್ ಜೊತೆಗೆ ಮಾಡ್ತಾ ಇರ್ತಾರೆ. ಅಲ್ಲ ಪ್ರಭಾಕರ್ ಕೋರೆ, ನಾನು ಕೂಡ ನೋಡಿದೀನಿ ವಿಧಾನ ಪರಿಷತ್ತಲ್ಲಿ, ವಿಧಾನಸಭೆಯಲ್ಲಿ, ಸಂಸತ್ತಿನಲ್ಲಿ ಪ್ರೋಟೋಕಾಲ್ ಬಗ್ಗೆ ಬರುತ್ತೆ. ಈಗ ಒಂದ್ ನಿಮಿಷ ಪ್ರಭಾಕರ್ ಕೋರೆ, ಈಗ ಇನ್ವಿಟೇಷನ್ ಮೊದಲೇ ಪ್ರಿಂಟ್ ಆಗಿರುತ್ತೆ, ಅದನ್ನ ನೀವು ಸ್ಕ್ರೂಟಿನಿ ಮಾಡ್ತಾರೆ, ಅದು ಮೊದಲು ಗೊತ್ತಿರ್ಲಿಲ್ವಾ ಅಂತ ನೋಡ್ರಿ. ಎರಡು ವಿಷಯ, ಒಂದು ಅದ್ರದ್ದು ಈ ಆಫೀಸರ್ ರೈಲ್ವೆ ಆಫೀಸರ್ ಇವ್ರಿಂದ ರೆಸ್ಪಾನ್ಸಿಬಲ್ ಲಾಸ್ಟ್ ಟೈಮ್ ಮಾಡಿದ್ರು, ಫೌಂಡೇಶನ್ ಕರೀಲಿಲ್ಲ. ಮೂರು ಮಂದಿ ಎಂಪಿ ಇದೇವ್ ನಾವು, ಮೂರುವರೆ ಇದೇವೆ ಅಂತ ಕೇಳಿದ್ರೆ ಹೌದು, ಮೂರುವರೆ ಎಂಪಿಗಳಿಗೆ ಕರೆಯೋ ಹಕ್ಕ ಅವ್ರದ್ದು, ಯಾಕಂದ್ರೆ ದೇಶ ರಾಷ್ಟ್ರದ ಇದು ಇದು ಪ್ರೊಜೆಕ್ಟ್ ಇದೆ. ಕಾಳಕ್ಕೂ ಸರಿಯಾಗಿ ಕರೀಲಿಲ್ಲ, ಕಾರ್ಡ್ ಸರಿಯಾಗಿ ಹೆಸರು ಹಾಕ್ಲಿಲ್ಲ. ಆದ್ರೂ ಅವನು ನಾನು ಹೊಸದಾಗಿ ಬಂದಿದ್ದೀನಿ ಹಾಕಿ ಅವನು ಎಕ್ಸ್ಪ್ಲೇನ್ ಅವನ್ ನಾನು ಬೈತಾ ಇದ್ದೆ. ಅಲ್ಲ ಈಗ ನಿಮ್ ಸೆಂಟ್ರಲ್ ಗವರ್ಮೆಂಟ್ ನಿಮ್ದೇ ಅಲ್ವಾ, ಅವ್ರಿಗೆ ಗೊತ್ತಿದೆಯಲ್ವಾ? ಈಗ ಪ್ರಭಾಕರ್ ಕೋರೆ ರಾಜ್ಯಸಭೆ ಸದಸ್ಯರು, ಬೆಂಗಳೂರು ಎಂಪಿ, ಆಮೇಲೆ ಪ್ರಕಾಶ್ ಹುಕ್ಕೇರಿ ಚಿಕ್ಕೋಡಿ ಎಂಪಿ ಅಂತ ಗೊತ್ತಿರ್ಬೇಕಲ್ಲ ಅವ್ರಿಗೆ. ಅದೇ ರವೇದಕರ್ ಎಂಪಿ ಗೊತ್ತಿರ್ಬೇಕು, ಎಂ ಎಲ್ ಗೊತ್ತಿಲ್ಲದ ನಡೆಯುತ್ತೆ? ಅದಕ್ಕೆ ಹೇಳಿದೆ ಅವ್ರಿಗೆ ಗೊತ್ತಿಲ್ದ ಇದಂತ, ಅವನಂತ ಹೊಸವಾಗಿ ಬಂದಿದ್ದಾನಂತಾನೆ. ಏನ್ ಹೊಸವಾಗಿ ಬಂದ್ರೆ ಇಲ್ಲ, ಏನ್ ಆಫೀಸರ್ ಹೊಸವಾಗಿ ಬಂದ್ರೆ ಇಲ್ಲಿ ಎಂಪಿಗಳ ಹೆಸರು ಗೊತ್ತಿರಂಗಿಲ್ಲ ಆಫೀಸರು, ಮತ್ತು ಪ್ರತಿಯೊಂದು ಕೇಳಿದ್ರೆ ನಾನು ಮೇಲಿಂದ ಅಪ್ರೂವಲ್ ತಗೊಂಡಿದ್ದಾನೆ ಅಂತ ಅವ್ರು ಹೇಳ್ತಾರೆ. ಅಪ್ರೂವಲ್ ತಗೊಂಡಿದ್ರೆ ಕೂಡಪ್ಪ ನನ್ಗೆ ಅಪ್ರೂವಲ್, ನಾನು ಕೇಳ್ತೀನಿ ಮೇಲೆ ಆಯ್ ಬಿಡಿ. ಮುಖಂಡರು ಬಿಜೆಪಿ ಮುಖಂಡರು ನಮ್ಗೆಲ್ಲ, ಅಲ್ಲ ನೀವೆಲ್ಲ ಚೆನ್ನಾಗಿದ್ದಿರ್ತಾನೆ, ನೀವು ಸುರೇಶ್ ಅಂಗಡಿ ಚೆನ್ನಾಗಿದ್ದಿರ್ತಾನೆ, ಬೆಳಗಾವಿ ಏನ್ ಸಮಸ್ಯೆ ಇಲ್ಲ. ನಾನು ಎಲ್ಲಾರ ಜೊತೆಗೆ ಚೆನ್ನಾಗಿದ್ದೀನಿ, ಇವ್ನು ನನ್ನ ಮುಖಂಡ ತಿಳ್ಕೊಂಡಿದ್ದೀನಿ. ಅಲ್ಲ ನೀವು ಅವ್ರಿಗಿಂತ ಮುಖಂಡರಲ್ಲ, ನೀವ್ ಹೆಂಗ ಅವ್ರಿಗೆ? ಇಲ್ಲ ಇಲ್ಲ ಇಲ್ಲ, ವಯಸ್ಸು ಎಲ್ಲರಿಗೂ ಆಗಿರ್ತಾವ. ಅಲ್ಲ ಸುರೇಶ್ ಅಂಗಡಿ ನೀವು ಮುಖಂಡ್ರ ಅಂತ ಹೇಳ್ತಾರೆ, ಅವ್ರು ಮುಖಂಡ್ರ ಅಲ್ವಾ ಬೆಳಗಾವಿಯಲ್ಲಿ? ನೋಡ್ರಿ ನಮ್ ಸಮಾಜದ ಹಿರಿಯರು, ನಾ ಏನ್ ಮುಖಂಡ ಅಲ್ಲ, ನಾವು ಸಾಮಾನ್ಯ ಕಾರ್ಯಕರ್ತ. ಅಲ್ಲ ಇವ್ರು ಈಸ್ ಆಲ್ಸೋ ಲೀಡರ್ ಅಲ್ಲ? ಇಲ್ಲ ಇಲ್ಲ, ಕೋರೆ ಅವರೇ ನಮ್ಮ ಸಮಾಜದ ಹಿರಿಯರು, ನಮಗೂ ಮುಖಂಡರು, ನಮಗೆಲ್ಲ ನಮ್ಮ ಮಾರ್ಗದರ್ಶಕರು, ನಾವು ಅನೇಕ ಸಂದರ್ಭದಲ್ಲಿ ಹೇಳ್ತೀವಿ. ಅಲ್ಲ ಅವ್ರು ನೀವೇ ಲೀಡರ್ ಅಂತ ಹೇಳ್ತಾರೆ ಪದೇ ಪದೇ? ಕೋರೆ ಅವರ ನಮ್ಮೆಲ್ಲರಿಗೂ ನಾಯಕರು, ಮತ್ತೆ ಆಲ್ ಪಾರ್ಟಿ ಲೀಡರ್. ಬೆಳಗಾವಿ ಯಾರು ಕೂಡ ಬಗ್ಗೆ ಗೊತ್ತಿರಲಿ. ಅಂಗಡಿಯವ್ರ ಮನಸ್ಸು ನೋವು ಆಗಿತ್ತು ಅಂದ್ರೆ ನಾ ಅಂಗಡಿಯವ್ರಿಗೆ ಕ್ಷಮಾ ಕೇಳ್ತೇನೆ. ಪ್ರಭಾಕರ್ ಕೋರೆ ಸಂಸದರಾದಂತ ಸುರೇಶ್ ಅಂಗಡಿ ಇಬ್ರು ಕೂಡ ಧನ್ಯವಾದ. ಇದು ರೈಲ್ವೆ ಇಲಾಖೆ ಅಧಿಕಾರಿಗಳು ಮಾಡದಂತ ಒಂದು ಲೋಪ ಅಂದ್ರೆ, ಯಾವ ಆಹ್ವಾನ ಪತ್ರಿಕೆಯಲ್ಲಿ ಅಲ್ಲಿ ಸ್ಥಳೀಯವಾದಂತಹ ಸಂಸದರು ಸುರೇಶ್ ಅಂಗಡಿ ಮತ್ತು ರಾಜ್ಯಸಭಾ ಸದಸ್ಯ ಪ್ರಭಾಕರ್ ಕೋರೆ, ಸೊ ಇಬ್ರು ಕೂಡ ಏನಂದ್ರೆ ಪ್ರೀತಿಯಿಂದ ಅವರು ವೇದಿಕೆ ಹೋದ್ರೆ ಎಲ್ಲೊಂದು ಕಡೆ ಸಿಟ್ ಆಗಿರ್ತಕ್ಕಂಥದ್ದು ಪ್ರಭಾಕರ್ ಕೋರೆ ಅವರಿಗೆ, ನನ್ನ ಸಂಸದರಂತ ಅವ್ರು ಗುರುತಿಸಲ್ಲೋ ಯಾಕೆ ಈ ಥರ ಆಯ್ತು ಲೋಪ ಆಯ್ತು ಅನ್ನೋದು. ಸೊ ಸುರೇಶ್ ಅಂಗಡಿಯವರು ಕೂಡ ಸ್ಪಷ್ಟನೆ ಕೊಟ್ಟರು, ಅದು ಏನು ಅಧಿಕಾರಿಗಳು ಹೊಸಬರು ಏನೇ ಸಮಸ್ಯೆ ಆದರೂ ಕೂಡ ಅವ್ರ ಮೇಲೆ ಕ್ರಮ ಕೈಗೊಳ್ತೀವಿ, ಆದರೆ ವೈಯಕ್ತಿಕವಾದ ಯಾವುದೇ ಥರ ಸಮಸ್ಯೆ ಇಲ್ಲ, ನಾವೆಲ್ಲರೂ ಕೂಡ ಒಂದೇ ಪಕ್ಷದಲ್ಲಿದ್ದೀವಿ, ನಮ್ಮ ಸಮಾಜ ನಾಯಕರು ಅಂತ ಅವ್ರು ಹೇಳ್ತಾರೆ, ಪಕ್ಷದ ನಾಯಕರು ಅಂತ ಪ್ರಭಾಕರ್ ಕೋರೆ ಹೇಳ್ತಾರೆ. ಧನ್ಯವಾದಗಳು ಇಬ್ಬರಿಗೂ ಕೂಡ ಮಾತಾಡಿದರೆ ನ್ಯೂಸ್ 18 ಜೊತೆಗೆ. ಈಗಾಗಲೇ ಇದು ಬೆಳಗಾವಿ ನಡೆದಂಥ ಒಂದು ಕಾರ್ಯಕ್ರಮದ ಪ್ರೋಟೋಕಾಲ್ ಅಲ್ಲದಂಥ ವ್ಯತ್ಯಾಸ, ಸೊ ಎಲ್ಲ ಒಂದು ಕಡೆ ಸಣ್ಣ ಏನು ಸಮಸ್ಯೆಗೆ ಕಾರಣ ಆಯಿತು. ಮತ್ತು ಇಬ್ಬರು ಕೂಡ ಮಾತಾಡಿದ್ರು, ಅಲ್ಲಿ ಸಾರ್ವಜನಿಕರು ಇದ್ದರು, ಕಾಂಗ್ರೆಸ್ನ ಸರ್ಕಾರಿ ದೋಸ್ತಿ ಸರ್ಕಾರ ಸಚಿವರು ಕೂಡ ಇದ್ದರು, ಭಾಳ ಜನ ಅವ್ರು ಮಾತಾಡಿರ್ತಕ್ಕಂಥ ನೋಡಿದ್ರು. ಒಂದ್ಸಲ ಮತ್ತೆ ಕೇಳಿಸ್ ಈತರ ಸೀನಿಯರ್ ಆಕ್ಟರ್ ನೀವು ಮಾತಾಡಬಾರ್ದು. ಸುರೇಶ್ ಅಂಗಡಿ ಅವರಿಗೆ ನಂದು ವೈಯಕ್ತಿಕ ಅಭಿಪ್ರಾಯ, ಬ್ರಿಜ್ಗೆ ಸುರೇಶ್ ಅಂಗಡಿ ಅಂತ ಹೆಸರಿಡಕ್ ಅಡ್ಡಿ ಇಲ್ಲ ಅಂತ ನಂದು ಅಭಿಪ್ರಾಯ. ಓದಕ್ಕೆ ನಾನು ಬರೀತೀನಿ ಪತ್ರ, ಆ ಬ್ರಿಜ್ ಸುರೇಶ್ ಅಂಗಡಿ ಅವ್ರದ್ದು ಒಂದು ಸ್ಮರಣ, ಇನ್ನೂ ಜೀವಂತದ ಸ್ಮರಣಾರ್ಥಕ್ಕಲ್ಲ, ಆದರೆ ಯಾವಾಗಲೂ ಅದನ್ನು
ಅವ್ರು ಇಡೋಣ ಅಂತ ಹೇಳಿ ನಮ್ಗೆಲ್ಲ ವಂದನೆ ಹೇಳಿ ನನ್ನ ಎರಡು ಮಾತು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ನಮ್ಮ ಸುರೇಶ್ ಅಂಗಡಿ. ಈಗ ಕಾಂಗ್ರೆಸ್ ಮನೆಯಲ್ಲಿನ ಗುದುಮುರುಗಿ ನೋಡ, ಕಾಂಗ್ರೆಸ್ ಮೊದಲಿನ ಭಿನ್ನ ಮತದ ಬಿಸಿ ಈಗ ತಣ್ಣಗೆ ಮಾಡುವಂತ ಪ್ರಯತ್ನದಲ್ಲಿ ಮಾಜಿ ಸಿಎಂ ಸಮನ್ವಯ ಸಮಿತಿ ಅಧ್ಯಕ್ಷ ಸಿದ್ದರಾಮಯ್ಯ ಮುಂದಾಗಿದ್ದಾರೆ. ಇದು ಕಾಂಗ್ರೆಸ್ ಮನೆ ಒಳಗಿನ ಕಿತ್ತಾಟ. ಸಿದ್ದರಾಮಯ್ಯ ನಿವಾಸದಲ್ಲಿ ಹೊತ್ತು ಭಿನ್ನ ಮತ ಶಮನ ಸರ್ಕಸ್ ನಡೆದಿದೆ. ಸೊ ಮಾಜಿ ಸಿಎಂ ಸಿದ್ದರಾಮಯ್ಯ ಜೊತೆಗೆ ಹಿರಿಯ ನಾಯಕ ರಾಮಲಿಂಗಾರೆಡ್ಡಿ, ಮತ್ತೊಂದು ಕಡೆ ಶಾಸಕರಾದ ಭೀಮಾ ನಾಯಕ ಹಾಗೆ ಕೆಲವು ಶಾಸಕರು ಕೂಡ ಚರ್ಚೆಯಲ್ಲಿ ಭಾಗಿಯಾಗಿದ್ದರು. ಸಿದ್ದರಾಮಯ್ಯ ಭೇಟಿ ಮಾಡಿದ್ರು ಸಮಾನ ತಂದಿದೆ ಅಂತ ಹೇಳಿ ರಾಮಲಿಂಗಾರೆಡ್ಡಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ಕಳೆದ ಎರಡು ದಿನಗಳಿಂದಲೂ ಶುರುವಾಗಿರ್ತಕ್ಕಂಥ ಸಚಿವ ಸಂಪುಟದ ವಿಸ್ತರಣೆಯ ಏನು ಅತೃಪ್ತಿ ಆತಂಕ ಈಗಾಗಲೇ ಕಾಂಗ್ರೆಸ್ಗೆ ದೊಡ್ಡ ಪ್ರಮಾಣದ ತಲೆಬಿಸಿ ಮಾಡಿದೆ. ಇದು ಸಂಕಟ ವಿಸ್ತರಣೆ ಅನ್ನೋದು ಕಾಂಗ್ರೆಸ್ ಹೈಕಮಾಂಡ್ ಕೂಡ ಗೊತ್ತಾಗಿದೆ. ಹಾಗಾಗಿ ಇವತ್ತು ಸಿದ್ದರಾಮಯ್ಯ ಕೂಡ ಈ ಅತೃಪ್ತರನ್ನು ಕರೆದು ಮಾತಾಡಿದರೆ ಕೆಲವೊಂದಿಷ್ಟು ನ್ಯೂನತೆಗಳಿದ್ದಾವೆ, ಅವೆಲ್ಲವೂ ಕೂಡ ಮುಂದಿನ ದಿನಗಳಲ್ಲಿ ಸರಿ ಹೋಗುತ್ತೆ ಯಾರು ಅನ್ನೋದು ಗೊತ್ತಾಗುತ್ತೆ ಅಂತ ಹೇಳಿ ರಾಮಲಿಂಗಾರೆಡ್ಡಿ ಭೇಟಿ ನಂತರ ಹೇಳಿಕೆ ಕೊಟ್ಟರು. ಹಾಗಾಗಿ ಇವತ್ತಿನ ಭೇಟಿ ನನ್ನ ಜೊತೆ ಎಸ್ ಎಂ ಕೃಷ್ಣ ಮಾತನಾಡಿಲ್ಲ, ಯಾವುದೇ ಬಿಜೆಪಿ ನಾಯಕರು ಮಾತನಾಡಿಲ್ಲ, ಕೃಷ್ಣಪ್ಪ ಸತೀಶ್ ರೆಡ್ಡಿ ನನ್ನ ಸಹ ಭೇಟಿ ಮಾಡಿಲ್ಲ ಅನ್ನುವಂಥ ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದ್ದಾರೆ ರಾಮಲಿಂಗಾರೆಡ್ಡಿ. ಎಲ್ಲೊಂದು ಕಡೆ ಬಿಜೆಪಿ ಅವರನ್ನು ಸೆಳೆಯುವ ಪ್ರಯತ್ನ ಮಾಡ್ತಾ ಇದೆ. ಹಾಗಾಗಿ ಶ್ರೀಲಂಕಾ ಶಾಸಕ ವಿಶ್ವನಾಥ್ ಆ ಮಗನ ಮದುವೆಗೆ ಕರೆಯಕ್ಕೆ ಬಂದಿದ್ರು, ಹಾಗಂತ ಹೇಳಿ ಅದು ಬಿಜೆಪಿ ಕರೆಯಕ್ಕೆ ಬಂದಿದ್ದಲ್ಲ, ನನ್ನ ಜೊತೆ ಯಾವುದೇ ನಾಯಕರು ಎಸ್ ಎಂ ಕೃಷ್ಣನ್ ಸೇರಿದಂತೆ ಯಾರೂ ಕೂಡ ಮಾತನಾಡಿಲ್ಲ. ಸೊ ನಾನು ಯಾವುದೇ ಕಾರಣಕ್ಕೂ ಪಕ್ಷ ಬಿಟ್ಟು ಹೋಗೋನಲ್ಲ ಅನ್ನುವಂಥ ಸ್ಪಷ್ಟನೆಯನ್ನು ರಾಮಲಿಂಗಾರೆಡ್ಡಿ ನೀಡಿದರೆ. ಬಿಜೆಪಿ ಯಾವ ನಾಯಕರು ಕೂಡ ನನ್ನನ್ನು ಭೇಟಿ ಮಾಡಿಲ್ಲ. ವಿಶ್ವನಾಥ್ ಅವರ ಮಗನ ಮದುವೆ ಕರೆಯಕ್ಕೆ ಮನೆಗೆ ಬಂದಿದ್ದರು, ಹಾಗಾಗಿ ಆ ಭೇಟಿ ಆಗಿದೆ ಹೊರತಾಗಿ ಅದಕ್ಕೆ ರಾಜಕೀಯಕ್ಕೂ ಯಾವುದೇ ಸಂಬಂಧ ಇಲ್ಲ ಅನ್ನುವಂಥ ಸ್ಪಷ್ಟನೆ ಕೂಡ ರಾಮಲಿಂಗಾರೆಡ್ಡಿ ನೀಡಿದ್ದಾರೆ. ಸಮ್ಮಿಶ್ರ ಸರ್ಕಾರ ಆಯ್ತಲ್ಲ, ಆ ಸಂದರ್ಭದಲ್ಲಿ ಎಲ್ಲ ನಮ್ಮ ಸಮ್ಮಿಶ್ರ ಸರ್ಕಾರ ಇಲ್ಲದೆ ಕಾಂಗ್ರೆಸ್ ಪಕ್ಷನೇ ಆಗಿದ್ರೆ ಇದೆಲ್ಲ ಕೂಡ ಸೆಟ್ರೇಟ್ ಆಗ್ತಿತ್ತು. ಸಮ್ಮಿಶ್ರ ಸರ್ಕಾರ ಆದಂಥ ಸಂದರ್ಭದಲ್ಲಿ ಸ್ವಲ್ಪ ಈ ರೀತಿ ನ್ಯೂನತೆಗಳು ಸಹಜವಾಗಿ ಆಗುತ್ತೆ ಅಂತ ಅಲ್ಲ, ನನಗೆ ಅಸಮಾಧಾನ ಅಂತೇನಲ್ಲ, ನೋವು ಏನು ಆ ಥರದ್ದು ಹೆಚ್ಚು ನೋವೇನಿರ. ಈಗ ಸಣ್ಣ ಪುಟ್ಟ ಒಂದು ಪಕ್ಷ ಆದ್ಮೇಲೆ ಒಂದು ಸಣ್ಣ ಪುಟ್ಟ ಇದಿರುತ್ತಲ್ಲ, ಅಶ್ಯೂರೆನ್ಸಸ್ ಏನು ಕೇಳಲಿಲ್ಲ. ಆಮೇಲೆ ನಾನು ಯಾವತ್ತೂ ಕೂಡ ಹುದ್ದೆಗ ಆಗಲಿ ಅಥವಾ ಪಕ್ಷದಲ್ಲಿ ಹುದ್ದೆಗ ಆಗಲಿ ಮಂತ್ರದಲ್ಲಿ ಹುದ್ದೆಗ ಆಗಲಿ ನಾನು ಯಾವತ್ತೂ ಕೂಡ ಆಸೆ ಪಟ್ಟನಲ್ಲ. ಸಹಜವಾಗಿ ನಮ್ಮ ಎಕ್ಸ್ಪೀರಿಯನ್ಸು ನಮ್ಮ ಅನುಭವದ ಮೇಲೆ ಪಕ್ಷ ಸರ್ಕಾರಗಳಲ್ಲಿ ಸಿಗ್ತಾ ಇತ್ತು. ಈಗ ಬರೀ ನನ್ನ ಒಬ್ಬನ ವಿಚಾರ ಅಂತಲ್ಲ, ಇನ್ ಜನರಲ್ ಆಗಿ ಎಲ್ಲ ಮಾತಾಡ್ಕೊಂಬಂದೆ, ನನಗಂತೂ ನೂರಕ್ಕೆ ನೂರು ಭಾಗ ಸಮಾಧಾನ ಆಗಿದೆ. ಆಮೇಲೆ ಈಶ್ವರ್ ಖಂಡ್ರೆ ಅವರು ಕೂಡ ಫೋನ್ ಮಾಡಿದ್ರು, ದಿನೇಶ್ ಅವರು ಕೂಡ ಫೋನ್ ಮಾಡಿದ್ರು. ಈಗ ಸಮಾಧಾನ ತರೋ ರೀತಿಯಲ್ಲಿ ಏನ್ ಹೇಳಿದ್ರು, ಈಗ ನಿನ್ನೆ ಎಲ್ಲ ಬೇಸರ ವ್ಯಕ್ತಪಡಿಸಿದ್ರಿ, ಈಗ ಬೇಸರ ಕಡಿಮೆ ಆಯ್ತಾ? ಇಲ್ಲ, ಹಾ, ಈಗ ಬೇಸರ ಆಗಿತ್ತು ಅಂತ ಹೇಳಿದ್ದೆ, ಸ್ವಲ್ಪ ವಿದ್ಯಮಾನಗಳು ಸ್ವಲ್ಪ, ಈಗ ಅದನ್ನ ಮುಂದಕ್ಕೆ ಸರಿ ಮಾಡ್ಕೊಳ್ತೀವಿ ಅಷ್ಟೇ. ಅದೆಲ್ಲ ಹೇಳಕ್ಕಾಗತ್ತ? ಒಂದಿಬ್ರು ಕಾರಣ ಅಂತ ಹೇಳ್ತೀರಿ, ಆ ಒಂದಿಬ್ರು ಬಗ್ಗೆ ಮಾತುಕತೆ ಮುಂದಕ್ಕೆ ಹೇಳ್ತೀನಿ ಅಂತ ಹೇಳಿದಿನಲ್ಲ. ಆಮೇಲೆ ವಿಶ್ವನಾಥ್ ಬೆಳಿಗ್ಗೆ ಮನೆಗೆ ಬಂದಿದ್ರು, ಏನಕ್ಕೆ ಬಂದಿದ್ದೀರ ಅಂದ್ರೆ ಅವ್ರ ಮಗನ ಮದುವೆ ಇತ್ತು, ಇನ್ವಿಟೇಷನ್ ಕೊಡೋಕೆ ಬಂದಿದ್ರು. ಮತ್ತೆ ಮೊನ್ನೆ ಕೂಡ ಮಾಧ್ಯಮಗಳಲ್ಲಿ ಎಸ್ ಎಂ ಕೃಷ್ಣ ಅವರು ಏನೋ ಮಾತಾಡಿದ್ದಾರೆ ಅಂತ ನಿಮ್ಮ ಹತ್ರ ಅಂದ್ರು, ಎಸ್ ಎಂ ಕೃಷ್ಣ ಅವ್ರನ್ನ ಹತ್ರ ಮಾತಾಡೇ ಇಲ್ಲ ಅಲ್ವಾ? ಇದೆಲ್ಲ ಊಹಾಪೋಹಗಳಷ್ಟೇ, ಇದೆಲ್ಲ ಬರುತ್ತೆ. ಅದರ ಬಗ್ಗೆ ನನಗಂತೂ ಈಗ ಸಿದ್ದರಾಮಯ್ಯರನ್ನ ಮೀಟ್ ಮಾಡಿದ್ದು ಸಮಾಧಾನ ತಂದಿದೆ. ಹಾಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ಮೇರಿ ಪ್ರತಿನಿಧಿ ಶ್ರೀನಿವಾಸ ರೆಡ್ಡಿ. ಶ್ರೀನಿವಾಸ ರೆಡ್ಡಿ ಸೀನಿಯರ್ ಬ್ರಿಗೇಡ್ ನಾಯಕ ರಾಮಲಿಂಗಾರೆಡ್ಡಿ ಸಿದ್ದರಾಮಯ್ಯ ಭೇಟಿ ನಂತರ ಸೀನಿಯರ್ ಲೀಡರ್ ರಾಮಲಿಂಗಾರೆಡ್ಡಿ ಅತೃಪ್ತಿ ಅಸಮಾಧಾನ ಶಾಂತ ಆಯ್ತಾ? ಖಂಡಿತವಾಗಿಯೂ ಲಕ್ಷ್ಮಣ್, ಏನೋ ಒಂದು ಅಸಮಾಧಾನವನ್ನು ರಾಮಲಿಂಗಾರೆಡ್ಡಿ ಅವರು ಬಹಿರಂಗವಾಗಿ ಏನು ವ್ಯಕ್ತಪಡಿಸಿದ್ರು, ಸಮ್ಮಿಶ್ರ ಸರ್ಕಾರದಲ್ಲಿ ಹಿರಿಯ ಶಾಸಕರನ್ನು ಕಡೆಗಣಿಸಲಾಗ್ತಾ ಇದೆ ಅಂತಕ್ಕಂಥ ಅಸಮಾಧಾನ ರಾಮಲಿಂಗಾರೆಡ್ಡಿ ಅವರದಾಗಿತ್ತು. ಆ ನಿಟ್ಟಿನಲ್ಲಿ ಅವರು ಬೆಂಬಲಿಗರು ಕೂಡ ಸಾಕಷ್ಟು ಸಭೆಯನ್ನು ಮಾಡಿ ಕಾಂಗ್ರೆಸ್ ಪಕ್ಷದ ಮೇಲೆ ಮತ್ತು ಮುಖಂಡರ ಮೇಲೆ ಸಾಕಷ್ಟು ಒತ್ತಡವನ್ನು ತಂದಿದ್ರು. ಅಂತಿಮವಾಗಿ ಸಿದ್ದರಾಮಯ್ಯನವರು ಇವರು ಸಂಧಾನಕ್ಕೆ ಕರೆದಿದ್ರು, ಅಂದರೆ ಸುಮಾರು ಅರ್ಧ ಗಂಟೆಗಳು ಕೂಡ ಹೆಚ್ಚು ಕಾಲ ಉಭಯ ನಾಯಕರು ಕೂಡ ಮಾತುಕತೆಯನ್ನು ಮಾಡಿದ್ರು. ಮಾತುಕತೆ ಒಂದು ಸಂದರ್ಭದಲ್ಲಿ KPCC ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಕೂಡ ಇದ್ರು. ಅಂದರೆ ಎಲ್ಲೋ ಒಂದು ಕಡೆ ಹಿರಿಯ ನಾಯಕರನ್ನು ಕಡೆಗಣಿಸಲಾಗ್ತಿದೆ ಅಂತಕ್ಕಂಥ ಅಸಮಾಧಾನವನ್ನು ಮತ್ತೆ ಸಿದ್ದರಾಮಯ್ಯನವರು ಮುಂದೆ ವ್ಯಕ್ತಪಡಿಸಿದ್ದಾರೆ. ಕೆಲವೊಂದಿಷ್ಟು ನ್ಯೂನತೆಗಳಿದ್ವು, ಆ ನ್ಯೂನತೆಗಳನ್ನು ಕೂಡ ನಾನು ಸರಿ ಮಾಡ್ತೀನಿ ಅಂತಕ್ಕಂಥ ಒಂದು ಭರವಸೆಯನ್ನು ಸಿದ್ದರಾಮಯ್ಯ ಅವರು ಕೊಟ್ಟಿದ್ದಾರೆ. ಆದರೆ ನಾನು ಯಾವತ್ತೂ ಕೂಡ ಮಂತ್ರಿ ಸ್ಥಾನವನ್ನು ಕೇಳಿರಲಿಲ್ಲ, ಹೀಗಾಗಿ ಕೂಡ ನಾನು ಅಸಮಾಧಾನ ಪ್ರಶ್ನೆ ಇಲ್ಲ. ಎಲ್ಲೋ ಒಂದು ಕಡೆ ಕೆಲವೊಂದು ಸಣ್ಣ ಪುಟ್ಟ ತಪ್ಪುಗಳಾಗಿತ್ತು, ಆ ತಪ್ಪುಗಳನ್ನು ಸರಿ ಮಾಡ್ತೀವಿ ಅಂತಕ್ಕಂಥ ಒಂದು ಭರವಸೆಯನ್ನು ನಾಯಕರು ಕೊಟ್ಟಿದ್ದಾರೆ. ಹೀಗಾಗಿ ಸಿದ್ದರಾಮಯ್ಯ ಆತಂಕ ಆಗಿದ್ದೆ ಅಂದ್ರೆ ಬಿಜೆಪಿ ಅವರು ಏನಾದರೂ ಸಂಪರ್ಕ ಮಾಡಿದ್ರು ಅನ್ನುವಂತ ಆತಂಕದಲ್ಲಿ ಸಿದ್ದರಾಮಯ್ಯವ್ರು ಕರೆದ್ರ ಅಥವಾ ಇವ್ರು ಭೇಟಿಗೆ ಹೋದ್ರ? ಯಾಕಂದ್ರೆ ಒಂದ್ ಕಡೆ ಯಲಹಂಕ ಬಿಜೆಪಿ ಶಾಸಕ ಈಶ್ವರ್ ವಿಶ್ವನಾಥ್ ಭೇಟಿ ಮಾಡಿದ್ರು, ಕೆಲವು ಸತೀಶ್ ರೆಡ್ಡಿ ಅಂತ ಹೇಳ್ತಾರೆ, ಎಸ್ ಎಂ ಕೃಷ್ಣ ಅಂತ ಅವ್ರು ಹೇಳ್ತಾರೆ, ಯಾರು ಮಾತಾಡಿಲ್ಲ. ಸೊ ಎಲ್ಲೊಂದು ಕಡೆ ಬೆಂಗಳೂರಿನ ರಾಜಕಾರಣದಲ್ಲಿ ಸೊ ರಾಮಲಿಂಗಾರೆಡ್ಡಿ ಬಹಳ ಪ್ರಮುಖ ಪಾತ್ರ ಅನ್ನುವಂಥದ್ದು ಕಾಂಗ್ರೆಸ್ ಹೈಕಮಾಂಡ್ಗೆ ಗೊತ್ತಾದ ಮೇಲೆ ಈ ಮಾತುಕತೆ ನಡೀತಾ ಅಂತ.
ಖಂಡಿತವಾಗಿಯೂ ಲಕ್ಷ್ಮಣ್, ಯಾಕಂದ್ರೆ ಸತೀಶ್ ರೆಡ್ಡಿ, ಕೃಷ್ಣಪ್ಪ ಮತ್ತು ವಿಶ್ವನಾಥ್ ಅವರು ಬಿಜೆಪಿ ಮುಖಂಡರು ಭೇಟಿ ಮಾಡಿದ್ರು ಅಂತಕ್ಕಂಥ ಒಂದು ಮಾತುಗಳೇನಿತ್ತು. ಎಲ್ಲೋ ಒಂದ್ ಕಡೆ ಮುಂಬರ್ತಕ್ಕಂಥ ಲೋಕಸಭೆ ಚುನಾವಣೆಯಲ್ಲಿ, ಅದರಲ್ಲೂ ಕೂಡ ಬೆಂಗಳೂರಿನ ಒಂದು ಮೂರು ಲೋಕಸಭಾ ಕ್ಷೇತ್ರಗಳಲ್ಲಿ ಸಾಕಷ್ಟು ಎಫೆಕ್ಟ್ ಆಗುತ್ತೆ ಅಂತಕ್ಕಂಥ ಒಂದು ಮಾಹಿತಿಯನ್ನು ಅರಿತಿರ್ತಕ್ಕಂತಹ ಸಿದ್ದರಾಮಯ್ಯ ಅವರು ಇವರನ್ನ ಸಂಧಾನಕ್ಕೆ ಕರೆದಿದ್ದಾರೆ. ಸಂಧಾನಕ್ಕೆ ಕರೆದು ಆದಷ್ಟು ರಾಮಲಿಂಗಾರೆಡ್ಡಿ ಅವರನ್ನ ಮನವೊಲಿಸತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿದರೆ ಅಂತಕ್ಕಂಥದ್ದು. ಅಂದ್ರೆ ನಮಗೆ ಬಂದಿರತಕ್ಕಂಥ ಮಾಹಿತಿ ಪ್ರಕಾರ ಮುಂಬರ್ತಕ್ಕಂಥ ಏನು ಸಚಿವ ಸಂಪುಟ ಪುನರಚನೆ ಆಗ್ತಕ್ಕಂಥ ಸಂದರ್ಭದಲ್ಲಿ, ಸಚಿವ ಸಂಪುಟ ಏನಾದರೂ ಮತ್ತೆ ಒಂದು ರೀಸಫಲ್ ಆಗ್ತಕ್ಕಂಥ ಸಂದರ್ಭದಲ್ಲಿ ತಮ್ಮನ್ನ ಪರಿಗಣಿಸ್ತೀವಿ ಅಂತಕ್ಕಂಥ ಒಂದು ಭರವಸೆಯನ್ನು ಸಿದ್ದರಾಮಯ್ಯ ಅವರು ಕೊಟ್ಟಿದ್ದಾರೆ. ಆ ಸಿದ್ದರಾಮಯ್ಯ ಅವರ ಭರವಸೆಯ ಮೇಲೆ ತಮ್ಮ ಅಸಮಾಧಾನವನ್ನು ಬದಿಗಿಟ್ಟು ಪಕ್ಷಕ್ಕಾಗಿ ಕೆಲಸ ಮಾಡ್ತೀನಿ ಅಂತಕ್ಕಂಥ ಒಂದು ಮಾತನ್ನು ಕೂಡ ರಾಮಲಿಂಗಾರೆಡ್ಡಿ ಅವರು ಸಿದ್ದರಾಮಯ್ಯ ಸ್ಪಷ್ಟ ಆಗ್ತಾ ಇದೆ. ಲೋಕಸಭಾ ಚುನಾವಣೆ ನಂತರ ಈಗಾಗಲೇ 20 ತಿಂಗಳು ಏನು ಮಂತ್ರಿ ಈಗಿರಿ ಅಂತ ಹೇಳಿದ್ದಾರೆ ಕಾಂಗ್ರೆಸ್ ಹೈಕಮಾಂಡ್. ಈಗ ಹೊಸದಾಗಿ ಮಂತ್ರಿ ಆದವರು 20 ತಿಂಗಳು, ಹಳಬರಿಗೆ 20 ತಿಂಗಳು ಅಂತ. ಆ ಸಂದರ್ಭದಲ್ಲಿ ಒಂದಷ್ಟು ಮಂತ್ರಿಗಳನ್ನ ಕೈ ಬಿಟ್ಟು ಹೊಸಬರು ತಗೊಳ್ಳುವ ಆ ಸಂದರ್ಭದಲ್ಲಿ ಪರಿಗಣಿಸ್ತಾರೆ ಅತೃಪ್ತರಿಗೆ ಅನ್ನುವಂತ ಒಂದು ಫಾರ್ಮುಲಾದಿಂದಾಗ ಅಸಮಾಧಾನ ಎಲ್ಲ ಒಂದ್ ಕಡೆ ಸಮಾಧಾನ ಹಂತಕ್ಕೆ ಬರ್ತಾ ಇದೆ. ಹಾಗಿದ್ರೆ ರಮೇಶ್ ಜಾರಕಿಹೊಳಿ ಸಿಟ್ಟು ಶಮನ ಆಯ್ತಾ? ಬೆಂಗಳೂರಲ್ಲೇ ತಿಕಾಣಿ ಹೊಡೆದಂತ 3 ದಿನದಿಂದ ರಮೇಶ್ ಜಾರಕಿಹೊಳಿ ಈಗ ಬೆಳಗಾವಿಗೆ ತೆರಳಿದ್ದಾರೆ. ಸೊ ಇವತ್ತು ಸಂಧಾನ ಮಾಡೋಕೆ ಮೈಸಿಎಂ ಸಿದ್ದರಾಮಯ್ಯ ಮುಂದಾದ್ರೂ ಕೂಡ ರಮೇಶ್ ಜಾರಕಿಹೊಳಿ ಸಿಗಲಿಲ್ಲ. ಸೊ ಇಲ್ಲಿಂದ ನೇರವಾಗಿ ವಿಮಾನ ಹತ್ತಿ ಹುಬ್ಳಿಗೆ ಹೋದ್ರು, ಹುಬ್ಳಿಯಿಂದ ಈಗ ಬೆಳಗಾವಿ ಹೋಗ್ತಾ ಇರೋದು. ಕೆ ಸಿ ವೇಣುಗೋಪಾಲ್ ಭೇಟಿಗೂ ಕೂಡ ರಮೇಶ್ ಜಾರಕಿಹೊಳಿ ಒಪ್ಪಕ್ಕೆ ರೆಡಿ ಇಲ್ಲ. ಅಂದ್ರೆ ಅಲ್ಲಿ ಎಲ್ಲೊಂದ್ ಕಡೆ ಇವತ್ತು ಮೀಟ್ ಮಾಡಬಹುದು ಕಾಂಗ್ರೆಸ್ ನೇರ ನಾಯಕರು. ಸೊ ಏನಿದೆ ಅತೃಪ್ತರ ಬೇಡಿಕೆಗಳು, ಇವರ ಬಂಡಾಯದ ಕಾರಣ ಏನು? ಸೊ ಕಾರ್ಯಕರ್ತರು ಬೆಂಬಲಿಗರ ಜೊತೆ ಬೆಳಗಾವಿಯಲ್ಲಿ ಸಭೆ ಮಾಡ್ಲಿಕ್ಕೆ ರಮೇಶ್ ಜಾರಕಿಹೊಳಿ ಮುಂದಾಗಿದ್ರೆ, ಹಾಗಾಗಿ ಬೆಂಗಳೂರಿನಿಂದ ನೇರವಾಗಿ ಈಗ ಬೆಳಗಾವಿಗೆ ತೆರಳಿದ್ದಾರೆ ರಮೇಶ್ ಜಾರಕಿಹೊಳಿ. ಪಕ್ಷದ ಹೈಕಮಾಂಡ್ ಈಗ ನಿಮ್ಮನ್ನು ಭೇಟಿಯಾಗಿ ಬರ್ತಾ ಇದೆ ವೇಣುಗೋಪಾಲ್ ಅವರು, ತಾವು ರಿಟರ್ನ್ ಬರ್ತಾ ಇದ್ರಲ್ಲ, ಏನ್ ಸರ್?